ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೂಪುರ್ ಶರ್ಮಾಳನ್ನು ಕೇವಲ ಸಸ್ಪೆಂಡ್ ಮಾಡಿದರೆ ಸಾಲದು ಅವಳನ್ನು ಜೈಲಿಗೆ ತಳ್ಳಬೇಕು ಹಾಗಂತ ಈ ದೇಶದ ಜಿಹಾದಿಗಳು ಎಡಚರರು ಇನ್ನಿಲ್ಲದ ಹಾಗೆ ಕಳೆದ ನಾಲ್ಕು ದಿನಗಳಿಂದ ಆಲುವತ್ಕೊಳ್ತಾ ಇದ್ರು ಎಲ್ಲ ಇಸ್ಲಾಂ ರಾಷ್ಟ್ರಗಳು ಬಂದು ಭಾರತದ ಮೇಲೆ ದಾಳಿಯನ್ನು ಇಟ್ಬಿಡ್ತವೆ ಅಂತ ಭ್ರಮಿಸಿದ್ರು ಇವರೆಲ್ಲರೂ ಕತಾರ್ ಅನ್ನುವಂಥ ಒಂದು ಪುಟ್ಟ ದೇಶ ಅಲ್ಲಿ ಒಂದು ಖಂಡನೆ ಮಾಡಿದ್ದಕ್ಕೆ ಕತಾರು ಭಾರತವನ್ನು ವಾಚೋಚರವಾಗಿ ನಿಂದಿಸ್ತಾ ಇದೆ ಕತಾರ್ ಟೀಕಿಸ್ತಾ ಇದೆ ಖಂಡಿಸ್ತಾ ಇದೆ ಅಲ್ಲಿ ಕೂಟವನ್ನು ರದ್ದು ಮಾಡಲಾಗಿದೆ ಅರಬ್ ರಾಷ್ಟ್ರಗಳೆಲ್ಲ ಭಾರತ ವಿರುದ್ಧ ನಿಂತಿದ್ದಾವೆ ಹೀಗೆಲ್ಲ ಇನ್ ಬಾಯಿಗೆ ಬಂದ ಹಾಗೆ ಮಾತನಾಡಿದರು ಏನಾಯಿತು ಕೊನೆಗೆ ಭಾರತದಂಥ ಬಲಾಢ್ಯ ರಾಷ್ಟ್ರದ ಎದುರಿಗೆ ಇಂಥದೊಂದು ದೊಡ್ಡ ಮಾರುಕಟ್ಟೆ ಎದುರಿಗೆ ಅರಬ್ಬರಾದರೂ ತಲೆ ತಗ್ಗಿಸಬೇಕು ಕತಾರಾದರೂ ತಲೆ ತಗ್ಗಿಸಬೇಕು ಅರಬ್ ಎಮಿರೇಟ್ಸ್ ಆದರೂ ತಲೆ ತಗ್ಗಿಸಬೇಕು ಆದರೂ ತಲೆ ತಗ್ಗಿಸಲೇಬೇಕು ಯಾಕೆಂದರೆ ಅಲ್ಟಿಮೇಟ್ಲಿ ಎಕಾನಮಿ ಆರ್ಥಿಕತೆ ಅನ್ನೋದಿದೆಯಲ್ಲ ವ್ಯವಹಾರ ಎನ್ನುವುದಿದೆಯಲ್ಲ ಅದು ಎಂಥ ರಾಷ್ಟ್ರವಾದರೂ ತಲೆ ತಗ್ಗಿಸುವ ಹಾಗೆ ಮಾಡುತ್ತೆ ಯಾಕೆಂದರೆ ಭಾರತ ಆತ್ಮನಿರ್ಭರ ಭಾರತ ಇದು ಸ್ವಾವಲಂಬಿ ಭಾರತ ದುಡ್ಡು ಕೊಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ನಾವು ತಗೊಳ್ಳೋದು ಬೇರೆದವರ ಹಾಗೆ ಭಿಕ್ಷೆ ಬೇಡುವಂಥ ದೇಶ ಅಲ್ಲ ನಮ್ಮದು ಇರಲಿ ಪ್ರಶ್ನೆ ಅದಲ್ಲ ಪ್ರಶ್ನೆ ಇರುವುದು ಈಗ ನೂಪುರ್ ಶರ್ಮಾ ಮೇಲೆ ನೀವು ಕೇಸನ್ನು ಹಾಕಿಲ್ಲ ಜೈಲಿಗೆ ತಳ್ಳಿಲ್ಲ ಅಂತ ಎಲ್ಲರೂ ಬಾಯಿಗೆ ಬಂದ ಹಾಗೆ ಇದ್ದರು ಈ ದೇಶದಲ್ಲಿ ಕಾನೂನಿರುವುದು ಧರ್ಮ ನಿಂದನೆಯ ಕಾನೂನು ಕೇವಲ ಮುಸಲ್ಮಾನರಿಗೆ ಅವಮಾನ ಆದರೆ ಮಾತ್ರ ಬಳಸುವಂಥದ್ದು ಹಿಂದೂ ದೇವಾನುದೇವತೆಗಳಿಗೆ ಏನು ಬೇಕಾದರೂ ನೀವು ಅನ್ಬಹುದು ಅದರ ಮೇಲೆ ಯಾರೂ ಮೊಕದ್ದಮೆ ಹಾಕೋದಿಲ್ಲ ಅಂತ ಅಸಾದುದ್ಯನ ಓವಿಸಿ ಅಕ್ಕ ಬರುದ್ದಿನ ವಹಿಸಿ ನಿರಂತರವಾಗಿ ನಮಗೆ ತೋರಿಸ್ತಾನೆ ಇದ್ದಾರೆ ಅವಕಾಶ ಸಿಕ್ಕಲ್ಲೆಲ್ಲ ಹಿಂದೂ ಧರ್ಮವನ್ನು ಬೈತಾರೆ ಅವಕಾಶ ಸಿಕ್ಕಲ್ಲೆಲ್ಲ ಹಿಂದೂ ಧರ್ಮದ ದೇವಾನುದೇವತೆಗಳನ್ನು ದೇವತೆಗಳನ್ನು ಮುಂಗೋಚ್ಛರವಾಗಿ ನಿಂದಿಸ್ತಾರೆ ಅಷ್ಟೇ ಅಲ್ಲ ಈ ಅಸಾದುದ್ದೀನ ವಹಿಸಿ ತಮ್ಮ ಇದಾನಲ್ಲ ಅಕ್ಬರುದ್ದೀನ್ ವಹಿಸಿ ಆತ ಹೇಳ್ತಾನೆ ಹದಿನೈದು ನಿಮಿಷ ಪೊಲೀಸರು ತಟಸ್ಥವಾಗಿರಲಿ ಕೇಳಿ ನಾವು ಏನು ಮಾಡ್ತೀವಿ ತೋರಿಸ್ತೀವಿ ಅಂತ ನಮ್ಮ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡ್ತಾನೆ ಅವನಿಗೇನೂ ಆಗೋದಿಲ್ಲ ಈ ದೇಶದಲ್ಲಿ ಆದರೆ ನೂಪುರ್ ಶರ್ಮಾ ಮಾತಾಡಿದ ತಕ್ಷಣ ಅದು ಧರ್ಮನಿಂದನೇ ಆಗಿಬಿಡತ್ತೆ ಈಗ ದಿಲ್ಲಿಯ ಪೊಲೀಸರು ಹನ್ನೊಂದು ಜನರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ನೂಪುರ್ ಶರ್ಮಾ ಜೊತೆ ಸೇರಿ ನೂಪುರ್ ಶರ್ಮಾ ಮೇಲೂ ಕೇಸ್ ಹಾಕಿದ್ದಾರೆ ಬ್ಲಾಸ್ಫೆಮಿ ಕೇಸ್ ಟು ನೈಂಟಿ ಫೈವ್ ಎ ಟು ನೈಂಟಿ ಫೈ ಟು ನೈಂಟಿ ಫೈ ಮೊಕದ್ದಮೆಯನ್ನು ಕೇವಲ ನೂಪುರ್ ಶರ್ಮಾ ಮೇಲೆ ಹಾಕಿಲ್ಲ ಯಾರ್ಯಾರು ನೂಪುರ್ ಶರ್ಮಾನ ಕಣ್ಣು ಕಿತ್ತು ಅಂದ್ರಲ್ಲ ಯಾರು ಕತ್ತು ಸೀಳು ಅಂದ್ರಲ್ಲ ಅವಳಿಗೆ ಮರಣದಂಡನೆ ಆಗಬೇಕು ಅಂದ್ರಲ್ಲ ಅವರೆಲ್ಲರ ಮೇಲೆ ಕೇಸ್ ಹಾಕಲಾಗಿದೆ ಅಷ್ಟೇ ಅಲ್ಲ ಜ್ಞಾನವಾಪಿಯ ಶಿವಲಿಂಗದ ವಿರುದ್ಧವಾಗಿ ಯಾರ್ಯಾರು ಮಾತನಾಡಿದಾರಲ್ಲ ಯಾರ್ಯಾರು ನಿಂದನೆಯನ್ನು ಮಾಡಿದ್ದಾರೆ ಹಿಂದೂ ಧರ್ಮದ ದೇವಾನುದೇವತೆಗಳ ಬಗ್ಗೆ ಅವರೆಲ್ಲರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಇದು ಕೇವಲ ಮುಸಲ್ಮಾನರನ್ನು ಓಲೈಸುವ ದೇಶ ಅಲ್ಲ ಬೇರೆದವ್ರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗತ್ತೆ ಅನ್ನೋದು ಈ ಮೂಲಕ ಸಾಬೀತಾಗಬೇಕಾಗಿದೆ ಜೊತೆಗೆ ಹಾಕಿದವರ ಹೆಸರನ್ನು ಹೇಳ್ತೀನಿ ಕೇಳಿ ಅಸಾದುದ್ದೀನ್ ವಯಸ್ಸಿ ಹೆಸರಿದೆ ಇದರಲ್ಲಿ ಅಸಾದುದ್ದೀನ್ ವಯಿಸಿ ನಿನ್ನೆ ಪ್ರಶ್ನೆ ಮಾಡ್ತಾರೆ ಯಾವ ನನ್ನ ಮಾತಿಗಾಗಿ ಇವರು ಕೇಸ್ ಹಾಕಿದ್ದಾರೆ ಅಂತದರಲ್ಲಿ ಸ್ಪಷ್ಟಪಡಿಸಿಲ್ಲ ಎಫ್ ಐ ಆರ್ ಅಲ್ಲಿ ಅಂತ ಹೇಳ್ತಾರೆ ಅಂದರೆ ಅಸಾದುದ್ದೀನ್ ವಯಸ್ಸಿಗೆ ಡೌಟ್ ಇದೆ ಸಂದೇಹ ಇದೆ ತನ್ನ ಯಾವ ಭಾಷಣದಲ್ಲಿ ಧರ್ಮ ಆಗಿದೆ ಯಾವ ಭಾಷಣವನ್ನು ಇವರು ಉಲ್ಲೇಖ ಮಾಡ್ತಾಯಿದ್ದಾರೆ ಅಂತ ಯಾಕೆಂದರೆ ಆತ ಮಾಡಿರುವಂಥ ಎಲ್ಲ ಭಾಷಣವಲ್ಲೂ ಹಿಂದೂ ಧರ್ಮವನ್ನು ನಿಂದನೆ ಮಾಡಲಾರದೆ ಅವ್ನು ಮಾತಾಡಿಲ್ಲ ಈ ದೇಶದ ರಾಜಕೀಯ ಪಕ್ಷಗಳನ್ನ ಈ ದೇಶದ ಹಿಂದೂ ಧರ್ಮವನ್ನು ಆತ ನಿಂದಿಸದೆ ಹೋದರೆ ಆತನಿಗೆ ಊಟ ಜೀರ್ಣ ಆಗೋದಿಲ್ಲ ಹೀಗಾಗಿ ಆತ ತನ್ನ ಎಲ್ಲ ಭಾಷಣದಲ್ಲಿ ಭಡ್ಕಾವ್ ಭಾಷಣ ಅಂತಾರೆ ಅಂದರೆ ಬೇರೆಯದವ್ರನ್ನ ಉದ್ರೇಕಗೊಳಿಸುವಂಥ ಭಾಷಣ ಮಾಡೋದವನು ಎದುರಿಗಿದ್ದವರು ಚಪ್ಪಾಳೆ ಹೊಡಿಬೇಕು ಅವರು ಚೀರಾಡಬೇಕು ಎದುರಿಗಿದ್ದವರು ಜಿಹಾದಿ ಮನಸ್ಥಿತಿ ಬೆಳೆಸ್ಕೋಬೇಕು ಅಂತ ಭಾಷಣವನ್ನೇ ಎ ಐ ಎಮ್ ಐ ಎಮ್ನ ಮುಖ್ಯಸ್ಥ ಅಸಾದಿದ್ದು ವಹಿಸಿ ಮಾತಾಡೋದು ಬಿಇಂಗ್ ಎ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಅಂತ ಅವ್ರು ಹೇಳ್ಕೊತಾರೆ ಬಿಇಿಂಗ್ ಎ ಲೋಕಸಭಾ ಸದಸ್ಯ ಈತ ಅಸಂವಿಧಾನಿಕವಾಗಿಯೇ ಮಾತಾಡೋದು ಆದರೆ ಸಂವಿಧಾನವನ್ನು ಕೇಳ್ತಾನೆ ಬೇರೆದವರು ಮಾತನಾಡಿದಾಗ ಸಂವಿಧಾನ ನೆನಪಾಗತ್ತೆ ಇವನಿಗೆ ತಾನು ಮಾತಾಡುವ ಸಂವಿಧಾನ ನೆನಪಾಗೋದಿಲ್ಲ ನಾನು ಯಾವ ಭಾಷಣವನ್ನು ಇವರು ಉಲ್ಲೇಖಿಸಿ ನನ್ನ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅಂತ ನಿನಗೆ ಕಿರಿಚಾಡ್ತಾ ಇದ್ದ ಇವನು ಇವನು ಯಾವ ಭಾಷಣವನ್ನು ಉಲ್ಲೇಖ ಮಾಡಿ ಸ್ವಾಮಿ ಎಲ್ಲ ಭಾಷಣದಲ್ಲಿಯೂ ಈತ ಧರ್ಮ ನಿಂದನೆಯನ್ನು ಮಾಡಿದ್ದಾನೆ ಈ ದೇಶದಲ್ಲಿ ಏನಾಗಿದೆ ಅಂದರೆ ಮುಸಲ್ಮಾನರು ಏನು ಬೈದರೂ ನಡೆದೋಗತ್ತೆ ಹಿಂದೂಗಳು ಏನು ಅನ್ನಬಾರ್ದು ನೂಪುರ್ ಶರ್ಮಾ ಇದ್ದದ್ದನ್ನು ಇದ್ದಂಗೆ ಹೇಳಿದ್ದಕ್ಕೋಸ್ಕರ ಅವಳನ್ನು ಜೈಲಿಗೆ ತಳ್ಳಿ ಅಂತಾರೆ ಇಲ್ಲದೆ ಹೋದರೆ ಎಲ್ಲ ಮುಸಲ್ಮಾನ್ ರಾಷ್ಟ್ರಗಳು ಭಾರತ ಮೇಲೆ ಆಕ್ರಮಣ ಮಾಡ್ತವೆ ದಂಡೆತ್ತಿ ಬರ್ತವೆ ಅಂತ ಒಂದು ಭ್ರಮೆಯನ್ನು ಇಟ್ಕೋತಾರೆ ಇವರು ಎಲ್ಲರೂ ಆದರೆ ತಾವು ಮಾತಾಡಿದ್ ಹೋಗುತ್ತೆ ನೂಪುರ್ ಶರ್ಮನ ತಲೆ ಕಡಿರಿ ಅಂದ ಒಬ್ಬ ಮೌಲಾನ ಏನು ಮಾಡಿದ್ರಿ ಇನ್ನೊಬ್ಬ ರಾಜಸ್ಥಾನದಲ್ಲಿ ಅವಳ ಕಣ್ಣುಗುಡ್ಡೆ ಕಿತ್ತಾಕಿ ಅಂದ ಇನ್ನೊಬ್ಬ ಲಾಯರು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅವಳ ತಲೆ ಕಡ್ಕೊಂಬನ್ನಿ ಅಂದ ಬೀಯಿಂಗ್ ಎ ಲಾಯರ್ ಈ ರೀತಿ ಇರುವಂಥ ದೇಶದಲ್ಲಿ ನೂಪುರ್ ಅಂಥವರು ಬೇರೆಯದವರ ಯಜ್ಞದಲ್ಲಿ ಹವಿಸ್ಸು ಆಗ್ತಾರೆ ಉಳಿದವರು ಬಚಾವಾಗ್ಬಿಡ್ತಾರೆ ಆದರೆ ದಿಲ್ಲಿ ಪೊಲೀಸರು ನೂಪುರ್ ಶರ್ಮಾ ಮತ್ತು ಹನ್ನೊಂದು ಜನರ ಮೇಲೆ ಮೊಕದ್ದಮೆಯನ್ನು ಹಾಕಿದ್ದಾರೆ ಏನಾಗಿದೆ ಅಂತ ಮುಂದಿನ ಸಂಚಿಕೆಯಲ್ಲಿ ಬೆಳವಣಿಗೆಯನ್ನು ಹೇಳ್ತೇನೆ ನಮಸ್ಕಾರ ನಮ್ಮ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ